ಬೇಡ 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 ನೀ ಈ ತರ ಮಾಡಬೇಡ ನೀಲಣ್ಣ ಚಂದ್ರನ ಬೆಳಕನ್ನ ಸಹಿಸಿಕೊಳ್ಳಕ ಆಗಲ್ಲ ಪ್ಲೀಸ್ ಈ ತರ ಮಾಡಬೇಡ ಬನ್ನಿ ಯಾಕೆ ಬೆಳದಿಂಗ್ಲೋ ನನ್ನ ಮೇಲೆ ಬೀಳ್ತಿದೆ ನನಗೇನೋ ಅನ್ಸ್ತಿಲ್ಲ ನಿನ್ನ ಮೇಲೆ ಬೀಳ್ತಿದೆ ನಿಂಗೋ ಏನೋ ಅನ್ಸ್ತಿಲ್ಲ ಇವನಿಗೆ ಏನಾಗುತ್ತೆ ಇವನಂತೂ ಸತ್ತು ಹೋಗಿದಾನೆ ಹಾ ಜೀವಂತವಾಗಿಲ್ಲ ತಾನೆ ಯಾಕ್ ಮಾಡ್ತಿದ್ದೀಯಾ ಹೀಗೆ ಯಾಕ್ ಮಾಡ್ತಿದ್ದೀಯಾ ಹೀಗೆ ಯಾಕಂದ್ರೆ ನನಗೆ ಸಾಕಾಗಿದೆ ಸಾಕಾಯ್ತು ನಿನ್ನಿಂದ ನಿನ್ನಿ ಇರಿಟೇಟಿಂಗ್ ಸುಳ್ಳಿಂದ ನೀ ನನ್ನ ದ್ವೇಷಿಸ್ತ್ಯ ಹಾಗಿದ್ರೂ ನನ್ನ ಮದುವೆ ಆದೆ ನನ್ನ ಸಾಯಿಸೋಷ್ಟು ದ್ವೇಷ ಇದೆ ಆದ್ರೂ ನಿನ್ನ ಮನೆಯವರಿಗೆ ಹೇಳಿಲ್ಲ ನಾನೇ ನಿನ್ನ ಅಣ್ಣನ ಕೊಂದಿರೋದು ಅಂತ ಯಾಕೆ ಇದನ್ನೆಲ್ಲ ಮುಚ್ಚಿಟ್ಟಿದ್ಯ ಈ ಸೀಕ್ರೆಟ್ ಯಾಕೆ ಹೇಳು ಅವರಿಗೆ ನಿಜ ಯಾಕೆ ಹೇಳಲ್ಲ ನೀನ್ ಹೇಳಿದ್ರೆ ನಾವಿಬ್ರು ಸೇಡಾದ್ರೂ ತೀರಿಸ್ಕೊಂಬೋದಲ್ಲ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಒಳ್ಳೆ ದಾರಿ ಹುಡುಕಿದ್ಯಾ ಬಾನಿ ನನ್ನ ಅಣ್ಣನ ಶವನ ಮಧ್ಯೆ ತಂದು ಈ ತರ ಎಲ್ಲ ನೀನ್ ಮಾಡ್ತೀಯಾ ಹೌದು ಮಾಡ್ತೀನಿ ಖಂಡಿತ ಮಾಡ್ತೀನಿ ಮಾಡೇ ಮಾಡ್ತೀನಿ ಯಾಕೆ ನೀನು ಇದಕ್ಕೆ ಲಾಯಕ್ಕು ಮರ್ತೋದ್ಯಾ 100 ಬಾಡಿ ಜೊತೆ ಏನು ಮಾಡಿದೆ ನೀನು ಅಂತ ಇವತ್ ನಿನ್ನ ಅಣ್ಣನ ಜೊತೆ ಹೀಗೆ ಆಗ್ತಿದೆ ಅಂದ್ರೆ ನಿನಗೆ ಈಗ ಮರ್ಯಾದೆ ಹೋಗ್ತಿದ್ಯಾ ಯಾರು ಹೇಗೆ ಮಾಡ್ತಾರೋ ಹಾಗೆ ಪ್ರತಿಫಲ ಸಿಗೋದು ಯಾರು ದೇವರಿಂದ ಬಚಾವಾಗಕಾಗಲ್ಲ ನೀನು ಅಷ್ಟೇ ಬಾನೆ ನನಗೆ ಕೋಪ ತರಿಸಬೇಡ ಅದನ್ನೇ ತಾನೇ ಮಾಡಬೇಕಿರೋದು ना निन कोपद अतिरेक नोडबेकु नीन द्वेषस्य अल्वा अदक्के ना नोडबेकु ई द्वेषदिंद नीन एनु माडक साध्य ननगे अंत तोर्सु निन्न निज रूपन ई काफिन एल्लिंद तंदिद्यो अल्ले इट्टु बा ईगले इल्ल अंद्रे एनु माड्तिया निन्न निज रूप तोरिस्तिया निन्न लेवल तोरिस्तिया होडिद्या नन्न होडि ननगे कैयत्तु नन्न मेले धैर्य इद्रे होडि ननगे नोडोण होडि वीर बाने मातन ओप्को होडि अवळन्न ಬೇಗ ಮಾಡು ವೀರ್ ಕೇವಲ 4 ನಿಮಿಷ ಇರೋದು ಬಾನೆ ನೀಲಣ್ಣ ನೀಲಣ್ಣ ಇವತ್ತು ನಿನ್ನ ಸಾವನ್ನ ಕರೆಸ್ಕೊಂಡಿದ್ದೀಯಾ निम्ष नीना अण्डन जो हीग हेग माक साध्य बानी हाउ कुड यू बानी हाउ कुड यू ಆದಿನಾಗ ಕನಿಕೆ ನನ್ನ ಕೈಯಾರೆನೆ ಸಾಯಿ ಬನ್ನಿ ಏನಾಯ್ತು ನೀನ್ ಸುಳ್ಳು ಹೇಳಿದೆ ನನಗೆ ಇಲ್ಲ 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 ಇದೀಗ ಆಗಬಾರದು ಸಮಯ ಮುಗಿದೋಯ್ತು 1 ಗಂಟೆ ಪೂರ್ತಿ ಆಯ್ತು ವೀರ ಅವಳ ಮೇಲೆ ಅಟ್ಯಾಕ್ ಮಾಡಲೇ ಇಲ್ಲ ಅವಕಾಶ ತಪ್ಪೋಯ್ತು ಪರವಾಗಿಲ್ಲ ಏನು ಆಗಿಲ್ಲ ಈಗ ವಿಷದ ಪ್ರಭಾವ ವೀರ ಮೇಲೆ ಆಗುತ್ತೆ ನೀನು ಹಿಂದೆಯಿಂದ ಪ್ರಹಾರ ಮಾಡಿದೆ ಏನು ನೀ ನನ್ನ ಸಾಯಿಸಬೇಕು ಅನ್ಕೊಂಡಿದ್ದೆ ವಿಷಯ ಕೊಟ್ಟು ಏನ್ ಹೇಳ್ತಿದ್ಯಾ ಈ
ಇದೇನಾಗೋಯ್ತು? ಈ ನಾಗಕನಿಕೆ ಉಳ್ಕೊಂಡ್ಬಿಟ್ಲು, ಸಾಯ್ಲೇ ಇಲ್ಲ. ಮೆಲ್ಲಿಗೆ, ಇವತ್ ನಮ್ ದಿನ ಆಗಿರ್ಲಿಲ್ಲ ಅನ್ಸುತ್ತೆ, ಆದ್ರೆ ಈಗ ಇಲ್ಲಿಂದ ಹೋಗೋಣ. ನೀನ್ ಬೇರೆ ದಾರಿಲಿ ಮನೆಗೆ ಹೋಗು, ನಾನು ಬೇರೆ ದಾರಿಲಿ ಮನೆಗೆ ಬರ್ತೀನಿ. ಇದು ಇದೇನಾಗ್ತಿದೆ ಇವನ್ಗೆ? ಇವನ್ ಬಾಡಿ ಕೋಲ್ಡ್ ಹೇಗಾಗ್ತಿದೆ? ಇವನ್ ಏನ್ ಹೇಳ್ತಿದ್ದ? ನಾನ್ ಇವನಿಗೆ ವಿಷ ಕೊಟ್ನ? ನೀನು ಹಿಂದೆಯಿಂದ ಪ್ರಹಾರ ಮಾಡಿದೆ. ನಾನ್ ಯಾವತ್ತೂ ನಿನ್ ಬೆನ್ ಹಿಂದೆ ಚೂರಿ ಹಾಕಲ್ಲ ವೀರ್ ಸಿಂಘಾನ್ಯ. ಯಾವತ್ತೇ ಇದ್ರು ಮುಂದ್ಗಡೆಯಿಂದ ದಾಳಿ ಮಾಡ್ತೀನಿ. ಮುಟ್ಲೋಡ ಏನೋ ದೊಡ್ಡದಾಗ ಮಾತಾಡ್ತಾ ಇದ್ದೆ. ನೀನು ಏನ್ ಹೇಳಿದೆ? ನೀನು ಸೂಪರ್ ವಿಮನ್ ಪವರ್ಸ್, ಎಲ್ಲಿ ಹೋಯ್ತು ಅದೆಲ್ಲ? ನಂಗೇನ್ ಗೊತ್ತಿತ್ತು ಆ ವೀರ ಅವಳನ್ನ ಕಾಪಾಡ್ತಾನೆ ಅಂತ? ಹಾಗಾಗಿದ್ರೆ ಅದ್ರಲ್ಲಿ ನಂದೇನ್ ತಪ್ಪು? ನಾನು ಎಲ್ಲ ಸರಿಯಾಗಿ ಯೋಚನೆ ಮಾಡಿದ್ದೆ. ಅದಕ್ಕೆ ತಾನೇ ನೀನು ಕೂಡ ಆ ಬಾನಿನ ಇಲ್ಲಿ ಕಳಿಸಿದ್ದು. ನನಗೆ ಗೊತ್ತು, ನೀನೇ ಅವಳಗ್ ಹೇಳಿದ್ದೆ ನೀಲ್ ಶವದ ಜೊತೆ ಕೆಟ್ಟದಾಗ ನಡ್ಕೊ, ಅದರಿಂದ ನಮ್ ಕೆಲ್ಸ ಆಗ್ಬಿಡುತ್ತೆ ಅಂತ. ಆದ್ರೆ ಇಲ್ಲೆಲ್ಲ ಉಲ್ಟ ಆಗೋಗಿದೆ. ಹಾ ಸರಿ ಬಿಡು, ಆಗಿದ್ ಹಾಗೋಯ್ತು. ನಮಗ್ ಮುಂದೆ ಇನ್ನು ಅವಕಾಶಗಳು ಸಿಗುತ್ತೆ. ನೀನು ಜನ್ಮ ಜನ್ಮಗಳಿಂದ ಅವಳನ್ನ ಕೊಲ್ಲೋಕ್ ಹಿಂದೆ ಬಿದ್ದಿದ್ಯಾ ಅನ್ನೋ ಹಾಗೆ ಆಡ್ತಿದ್ಯಾ? ಆದ್ರೆ ಇದನ್ನೆಲ್ಲ ಈಗಿನ್ನೂ ಶುರು ಮಾಡಿದ್ಯಾ ಕೆಲವು ದಿನ ಮುಂಚೆ. ನಿನಗೆ ನಿನ್ ಪಾಸ್ಟ್ ನೆನಪಾದಾಗಿಂದ ಆ ದಿನಾನೇ ನನಗೆ ನಮ್ ಕನೆಕ್ಷನ್ಸ್ ಬಗ್ಗೆ ಗೊತ್ತಾಗಿತ್ತು. ಅವತ್ತು ಸತ್ಯಯುಗದಲ್ಲಿ ಹೇಗೆ ನಾಗೇಶ್ವರಿ ನನ್ ಮೇಲೆ ಹಾವಿ ಆದ್ದು ಅನ್ನೋದು ನೆನಪಾಯ್ತು. ನನ್ನನ್ನು ಹಿಂದೆ ಬಿಟ್ಟು ತಾನಾಗೆ ಮುಂದುವರಿತಾ ಹೋದ್ಲು. ಮಹಾದೇವನ ದೊಡ್ಡ ಕೃಪೆಯಾಗಿದೆ, ಅವನು ಎಲ್ರಿಗಿಂತ ಮೊದಲು ನಿನ್ನ ಇಚ್ಛಾಧಾರಿ ನಾಗಕನಿಕೆಯಾಗಿ ಮಾಡಿದ್ದಾನೆ. ಇದರ ಅರ್ಥ ನೀನು ಸರ್ವಶ್ರೇಷ್ಠ ಆದಿ ನಾಗಕನಿಕೆ ಆಗಿದೀಯ. ಆದ್ರೆ ಅವತ್ತು ನಾನು ನಕ್ಕಿದ್ದು ನಿಜಾನೆ, ಆದ್ರೆ ಖುಷಿನ ತೋರಿಸ್ಕೊಳ್ಳೋದಕ್ಕಲ್ಲ, ಬದಲಾಗಿ ನನ್ನ ಒಳಗಿನ ಬೆಂಕಿನ ಮುಚ್ಚಿಟ್ಕೊಳ್ಳೋದಕ್ಕೆ. ಎಂಥ ಅನ್ಯಾಯ ಆಗಿತ್ತು ಗೊತ್ತಾ ನನಗೆ? ಎಲ್ಲಿ ನೋಡಿದ್ರು ಆದಿ ನಾಗಕನಿಕೆ ಜೈಕಾರ ಕೇಳಿಸ್ತಾ ಇತ್ತು. ಅವಳ ಗೌರವ ಸನ್ಮಾನದಲ್ಲಿ ಡೋಲು ನಗಾರಿ ಬಾರಿಸ್ತಾ ಇದ್ರು. ಮುಂದೆ ಹೋಗು, ಇವರ ವಿನಾಶ ಮಾಡು. ಮಹಾದೇವನು ತುಂಬಾ ದೊಡ್ಡ ಅನ್ಯಾಯ ಮಾಡ್ಬಿಟ್ಟ. ಎಲ್ಲ ಶಕ್ತಿನೂ ಆದಿ ನಾಗಕನಿಕೆಗೆ ಕೊಟ್ಟ. ಆದ್ರೆ ನಾನು ಆದಿ ನಾಗ ಆಗಿದ್ದೆ, ಆದ್ರೆ ನನ್ನ ಭಾಗಕ್ಕೆ ಏನು ಬರ್ಲಿಲ್ಲ. ನಾಗೇಶ್ವರಿ ಪ್ರೇಮಿ ಅನ್ನೋದು ಬಿಟ್ರೆ ನನಗೆ ಬೇರೆ ಏನೂ ಸಿಗ್ಲಿಲ್ಲ. ಆದ್ರೆ ನಾನ್ ಸಿಕ್ಕಿದ್ನಲ್ಲ, ಒಳ್ಳೇದಾಯ್ತಲ್ವಾ ನಮ್ಮಿಬ್ರು ಭೇಟಿಯಾಗಿ? ಅದು ನಿಂದಲ್ಲ, ನನ್ ಬುದ್ಧಿವಂತಿಕೆ. ಸತ್ಯಯುಗದಲ್ಲಿ ನನ್ನ ಜೊತೆಗಿದ್ದವ್ರು ಯಾರಾದ್ರೂ ಬಂದಿರ್ತಾರೆ ಅಂತ ಗೊತ್ತು. ಅವರು ಕಲಿಯುಗದಲ್ಲೂ ಬಂದಿರಬಹುದು, ಈಗ ಅವ್ರನ್ನ ಹುಡುಕ್ಬೇಕು ಅಷ್ಟೆ. ಸತ್ಯಯುಗದಲ್ಲಿ ಹದ್ದುಗಳಿಗೆ ಸ್ನೇಹಿತೆಯಾಗಿದ್ದೆ, ಕಲಿಯುಗದಲ್ಲಿ ನನ್ ಸತ್ಯ ಗೊತ್ತಿರೋದು ಒಬ್ನೇ ಹದ್ದುಗೆ, ಅದು ಶುಕ್ಲ. ಒಂದ್ ವೇಳೆ ನೀನ್ ಅವತ್ತು ನನ್ನನ್ನ ನಿನ್ ಟೀಮ್ ನಲ್ಲಿ ಸೇರಿಸ್ಕೊಳ್ದಿದ್ರೆ ಇಷ್ಟು ತಿಂಗ್ ನಾನಿನ್ನ ಡಿನ್ನರ್ ಮಾಡ್ಕೊಂಡ್ ಬಿಡ್ತಿದ್ದೆ. ನನ್ನ ಸಾಯಿಸ್ಬೇಡ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಆದ್ರೆ ನನ್ ಕೆಲ್ಸಕ್ಕೆ ಬರೋ ಈ ನಾಗ ಯಾರು? ಆದಿನಾಗ. ನಾನು ಆದಿನಾಗ. ಆದಿನಾಗ ಇಲ್ಲಿ ಯಾರಿಗ್ ಬೇಕಾಗಿದೆ? ಇಲ್ಲಿ ಕೇವಲ ಆದಿನಾಗ ಕನಿಕೆ ಅಂತ ನನಗೆ ಗೊತ್ತು. ಶುಕ್ಲ ನಿನ್ ಸ್ನೇಹಿತ ಅಂತಾನು ನನಗೆ ಗೊತ್ತು. ಅವನು ಯಾವ್ದೋ ಯುಗದಲ್ಲಿ ಇಚ್ಛಾಧಾರಿ ಹದ್ದುಗಳ ಕುಲುಗುರು ಆಗಿದ್ದ. ವಾವ್, ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ಯಾ ನೀನು? ನಿನಗೆ ಆಫರ್ ಕೂಡ ತಂದಿದ್ದೀನಿ, ನನ್ ಜೊತೆ ಕೈ ಜೋಡಿಸು. ಈ ಡೀಲ್ ನಿನ್ನ ನನ್ನ ಮಧ್ಯೆ ಮಾತ್ರ ಇರತ್ತಷ್ಟೇ. ಶುಕ್ಲ ಇದರಿಂದ ಹೊರಗಿರ್ಬೇಕು. ಬಾನಿ ಆದಿನಾಗ ಕನಿಕೆ ಅಂತ ಅವನು ಗೊತ್ತು. ನಾವಿಬ್ರು ಸೇರಿ ಆದಿ ನಾಗ ಕನಿಕೆಯನ್ನು ಸಾಯಿಸೋ ದಾರಿ ಹುಡ್ಕೋಣ. ಅವಳನ್ನ ಯಾರು ಸಾಯಿಸ್ತಾರೋ ಅವಳ ಶಕ್ತಿ ಎಲ್ಲ ಅವ್ರಿಗೆ ಬಂದ್ಬಿಡುತ್ತೆ, ಮತ್ತವ್ರು ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಬಹುದು. ಆಫರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರೆ ನನ್ನ ಹತ್ರ ಈ ಚಾಲಾಕಿತನ ನಡೆಯಲ್ಲ. ನೆನ್ಪಿಟ್ಕೋ, ನನ್ ಕಣ್ಣಿರತ್ತೆ ನಿನ್ ಮೇಲೆ, ಮತ್ತೆ ನನ್ ಕಣ್ಣು ನಿನ್ ಮೇಲೆ ಇರುತ್ತೆ. ಅದಕ್ಕೆ ನನ್ ಶುಕ್ಲನ ಮುಂದೆ ಬಿಟ್ಟಿದ್ದೆ, ನೀಲ್ ಮೂಲಕ ಪ್ರಪಂಚದ ಕಣ್ಣಲ್ಲಿ ನಿನ್ ಸಾಯಿಸ್ಲಿ ಅಂತ. ಆದ್ರೆ ಸತ್ಯ ಏನು ಅಂದ್ರೆ, ನಿನ್ನ ಜೀವಂತವಾಗಿ ಇಟ್ಟಿದ್ದೀವಿ. ಯಾಕೆ ಅಂದ್ರೆ ಆದಿ ನಾಗ ಕನಿಕೆ ಮುಂದೆ ನಾವು ನಿನ್ನ ಉಪಯೋಗಿಸ್ಕೊಳ್ಬಹುದು ಅಂತ. ಆದ್ರೆ ನಿಜವಾಗ್ಲೂ ಉಪಯೋಗ ಆಗ್ತಿರೋದು ಆ ಶುಕ್ಲ. ಯಾಕೆ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಡೀಲ್ ಆಗಿರೋದು ಅವನಿಗೆ ಗೊತ್ತೇ ಇಲ್ಲ. ಅಲ್ದೆ ಮತ್ತೇನು,
ರಾಣಿ ಯಾವತ್ತೂ ತನ್ನ ಸೈನಿಕರ ಮುಂದೆ ಗುಟ್ ಬಿಟ್ಕೊಡಲ್ಲ. ಅದಕ್ಕೆ ನಾನು ತುಂಬಾ ದಿನಗಳಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಪ್ಲಾನ್ ಇಸ್ ಆನ್, ಈಗ ತಯಾರಾಗಿರೋ ತಿಳಿತಾ? ಆದ್ರೆ ಏನ್ ಲಾಭ? ನಾವು ಯಶಸ್ವಿ ಆಗ್ಲೇ ಇಲ್ವಲ್ಲ. ಈ ಬಾರಿ ಆಗಿಲ್ಲ, ಆದ್ರೆ ಮುಂದಿನ ಸಾರಿ ಖಂಡಿತ ಆಗ್ತೀವಿ. ನೋಡೋಣ. ನೋಡು, ಇಲ್ಲಿ ಕೇಳು, ಒಂದ್ ಮಾತು ಹೇಳು. ನಿನ್ನ ಆದಿ ನಾಗ ಕನ್ನಿಕೆನ ಪ್ರೀತಿಸಲ್ವಾ? ಮಾಡ್ತೀನಿ, ನಿಜವಾಗ್ಲು ಮಾಡ್ತೀನಿ. ನಾವು ಜನ್ಮ ಜನ್ಮಾಂತರ ಜೋಡಿಗಳು. ಅವಳ ಮೇಲಿರೋ ಪ್ರೀತಿ ಇಲ್ಲಿದ್ರೆ ಇದು ನನ್ನ ಪ್ರೀತಿ ಎಲ್ಲಕ್ಕಿಂತ ಶಕ್ತಿಶಾಲಿ ಆಗಿರೋದು. ಟಫ್ ಚಾಯ್ಸ್, ಐ ನೋ ದಟ್. ಆದ್ರೆ ಏನ್ ಮಾಡ್ಲಿ, ಒಂದನ್ನು ಪಡೆಯೋದಕ್ಕೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು.